ದೇವನಹಳ್ಳಿ ಕ್ಷೇತ್ರದಲ್ಲಿ ಟಿಕೆಟ್ ಫೈಟ್ ಜೋರು ಕಾಂಗ್ರೆಸ್ ಅಭ್ಯರ್ಥಿ ಯಾರು ಬಿಜೆಪಿ ಟಿಕೆಟ್ ಯಾರಿಗೆ ಜೆಡಿಎಸ್ ಅಭ್ಯರ್ಥಿ ಫೈನಲ್ ಆದರೂ ಆಕಾಂಕ್ಷಿಗಳ ಕಸರತ್ತು ಎಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ ಈಗಾಗಲೇ ಜೆಡಿಎಸ್ನ ನಿಧರ್ ನಾರಾಯಣಸ್ವಾಮಿ ಟಿಕೆಟ್ ಅನೌನ್ಸ್ ಆಗಿದೆ ಆದರೂ ಕೂಡ ಕೆಲವೊಂದಿಷ್ಟು ಮಂದಿ ನನಗೂ ಕೂಡ ಟಿಕೆಟ್ ಸಿಗಬಹುದು ಜೆಡಿಎಸ್ ಇಂದ ಅಂತ ಈಗಾಗಲೇ ಓಡಾಡ್ತಾ ಇದ್ದಾರೆ ಪಕ್ಷೇತರ ಅಭ್ಯರ್ಥಿಗಳು ಕೂಡ ನನಗೆ ಜೆ ಡಿ ಎಸ್ನ ಟಿಕೆಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಈ ನಡುವೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಮುಂದುವರಿತಾನೆ ಇದೆ ಅನಂತಕುಮಾರ್ ಈಗಾಗಲೇ ಪ್ರಚಾರವನ್ನು ಶುರು ಮಾಡಿದ್ದಾರೆ ಜೊತೆಗೆ ಎ ಸಿ ಶ್ರೀನಿವಾಸ್ ಕೂಡ ನನಗೂ ಕೂಡ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಮತ್ತೊಂದು ಕಡೆ ಕೆ ಎಚ್ ಮುನಿಯಪ್ಪ ಅವರು ಕೂಡ ಎದುರು ಕೇಳಬಾರ್ದು ಬಟ್ ಸೈಲೆಂಟ್ ಆಗಿದ್ದಾರೆ ಯಾರಿಗೆ ಟಿಕೆಟ್ ಸಿಗಬಹುದು ಕಾಂಗ್ರೆಸ್ನಿಂದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅಂತ ಈ ನಡುವೆ ದೇವನಹಳ್ಳಿಯಲ್ಲಿ ಕೆಲವೊಂದಿಷ್ಟು ಬಿ ಜೆ ಪಿ ಕಾರ್ಯಕ್ರಮ ಆದರೂ ಕೂಡ ಕೆಂಪೇಗೌಡ ಪ್ರತಿಮೆ ಅನಾವರಣ ಆಯಿತು ಅದಾದ ನಂತರ ವಿಜಯ ಸಂಕಲ್ಪ ರಥಯಾತ್ರೆಗೆ ಅಮಿತ್ ಶಾ ಅವರೇ ಬಂದು ಚಾಲನೆಯನ್ನು ಕೊಟ್ಟರು ದೇವನಹಳ್ಳಿಯಲ್ಲಿ ಆದರೂ ಕೂಡ ಬಿ ಜೆ ಪಿಯ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಒಂದು ರೀತಿ ಸ್ಪಷ್ಟನೆ ಇಲ್ಲ ಪಿಲ್ಮುನ್ ಶಾಪ ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾ ಅನ್ನೋ ಒಂದು ಗೊಂದಲ ಈ ನಡುವೆ ಎ ಎ ಪಿಯಿಂದ ಕೂಡ ಜೆ ಡಿ ಎಸ್ ಬಿಟ್ಟು ಎ ಪಿಯ ಅಭ್ಯರ್ಥಿ ಆಗಿದ್ದಾರೆ ಈ ನಡುವೆ ಮಂಜುನಾಥ್ ಅಂತ ಒಂದು ಹೆಸರು ಕೇಳಿ ಬರ್ತಾ ಇದೆ ಶಿವ ಅಲ್ಲಿ ಆಗಿ ನಾವು ಸ್ಪರ್ಧೆ ಮಾಡ್ತೀನಿ ಅಥವಾ ಕುಮಾರಸ್ವಾಮಿಗೆ ಬರ್ತೇವೆ ಅಂತ ನಾವು ಸೊ ಇಡೀ ದೇವನಹಳ್ಳಿ ಕ್ಷೇತ್ರ ಹೇಗಂದ್ರೆ ಜೆಡಿಎಸ್ ಅನೌನ್ಸ್ ಮಾಡಿದ್ರು ಕೂಡ ರೀತಿ ಗೊಂದಲ ನನ್ಗೂ ಟಿಕೆಟ್ ಸಿಗುತ್ತೆ ಅಂತ ಕ್ಲಾರಿಟಿ ಕರೆದೇ ಹೇಳಿದ್ದಾರೆ ಕೆಲವರೆಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಮಳೆ ಹೋಯ್ತು ಹೋಯ್ತಾರೆ ಸೈಡ್ ಹೋಗ್ತಾರೆ ಸೊ ಅಷ್ಟೇ ದೇವನಲ್ಲಿ ಈಗಾಗಲೇ ಜೆಡಿಎಸ್ ಟಿಕೆಟ್ ನಿಸರ್ಗ ನಾರಾಯಣ ಸ್ವಾಮಿ ಘೋಷಣೆ ಆಗಿ ಘೋಷಣೆ ಆಗಿದೆ ಜೆಡಿಎಸ್ ಏನೇ ಗೊಂದಲ ಅಂದ್ರೆ ಕುಮಾರಸ್ವಾಮಿ ಕರ್ಕರ್ ಕ್ಲಾರಿಟಿ ಕೊಟ್ಟಿದ್ದಾರೆ ಯಾಕೆಂತಂದ್ರೆ ಆ ಅದ್ರಲ್ಲಿ ಯಾವ್ದೇ ರೀತಿ ಗೊಂದಲ ಇದ್ದಂಗೆ ಕಾಣ್ತಾ ಇಲ್ಲ ಎರಡನೇ ವಿಚಾರ ಯಾರ ಚುನಾವಣೆ ಟೈಮಲ್ಲಿ ಕೆಲವರು ಹಿಂಗ್ ಬರ್ತಾರೆ ಹಿಂಗ ಹೋಗ್ತಾರೆ ಅನ್ನೋ ಪ್ರಶ್ನೆ ಇದೆ ನೋಡ್ಬೇಕೇನು ಅಂತ ಇನ್ನೊಂದು ವಿಚಾರ ಬಿಜೆಪಿಯಲ್ಲಿ ಚಂದ್ರಣ್ಣ ಇದ್ರು ಎಕ್ಸ್ ಎಂ ಎಲ್ ಎದು ಈಗ ಪೆಳ್ಳಮನೀಶ್ ಅವಪ್ಪ ಇದಾರೆ ಮತ್ತಷ್ಟ ಸೇರ್ಕೊತಾರೆ ಗೆ ಸವಾಲಿನ ವಿಷಯ ಈಗ ನ ಕೇಳ್ತಾರೆ ಸುಧಾಕರ್ ಮಿನಿಸ್ಟರ್ ಅಂತಾರಲ್ಲ ಈಗ ಆಪರೇಷನ್ ಕಮಲ ಬಂದ್ರು ಅವಕಾಶ ಕೊಟ್ರು ನಿಮ್ಮ ಸರ್ಕಾರ ಬಂತು ಅಂತ ಈ ಸರ್ ಕೇಳ್ತಾರೆ ಅವ್ರಿಗೂ ಪ್ರತಿಷ್ಠ ಪ್ರಶ್ನೆ ನೋಡಬೇಕು ಅಂಡ್ ಕಾಂಗ್ರೆಸ್ ಬಂದಾಗ ಎ ಸಿ ಶ್ರೀನಿವಾಸ್ಗೆ ಮಹಾದೇವಪುರ ಚಿಂದಂಗಿತ್ತು ಹೌದು ಎರಡ್ ಸಾವಿರದ ಹದ್ಮೂರಲ್ಲಿ ಸ್ವಲ್ಪ ಹೋಟೆಲ್ ಸೋತ್ರು ಹದಿನೆಂಟರ ಕೂಡ ಹದಿನೇಳ ಸಾವಿರ ಊಟ ಈ ಸರ್ ಅಲ್ಲಿ ಅರವಿಂದ್ ಲಿಬ್ಬಾಳ್ ಅವರಿಗೆ ನೆಗೆಟಿವ್ ಇತ್ತು ಅಂದ್ರೆ ಯಾವಾಗ ಈ ಮಳೆ ಮಳೆ ವಿಚಾರವಾಗಿ ಸ್ವಲ್ಪ ಮಾಡಿದ್ರು ಎ ಸಿ ಶ್ರೀನಿವಾಸ್ ಅಲ್ಲೇ ಬೆಳೆ ಬೆಳ್ದಿದ್ರೆ ಆಗಿರೋದು ನಾನು ಆಗ್ಲೇ ಯೋಗಿ ಮಾತಾಡ್ತಾ ಸುದ್ದಿ ಮಾಡಿದ್ವಿ ಇವ್ರ ಹೆಂಗೇನಾಗತ್ತೆ ಐನೂರು ಅಡಿ ಬೋರ್ ಕೋರ್ದು ನೀರ್ ಬಂದ್ ಸೊ ಹಿಂಗೆ ಒಂದೇ ಕಡೆ ವ್ಯವಸಾಯ ಮಾಡಿದ್ರೆ ಫಲ ಕೊಡ್ತದೆ ಎರಡನೇ ಬೆಳೆ ನೋವು ಮೂರನೇ ಬೆಳೆ ನಾಲ್ಕನೇ ಬೆಳೆ ನಾವು ಅಲ್ಲಿ ಆಯ್ತು ಅಲ್ಲಿ ಎ ಸಿ ಶೀನಿವಾಸ ಈಗ್ಲೂ ಒಂದ್ ಮುನಿಯಪ್ಪ ಬಂದ್ಬಿಟ್ಟಾರ ಏನು ಅಂತ ಆನಂದ್ ಕುಮಾರ್ ಖರ್ಗೆ ಅವರ ಆಪ್ತ ಹೆಬ್ಬಾಳದ ಎಕ್ಸ್ ಕಾರ್ಪೊರೇಟರ್ ಅವರು ಜೋರಾಗಿ ಜಾತ್ರೆ ಮಾಡ್ತವ್ರಲ್ಲಿ ಕಾಂಗ್ರೆಸ್ ಆನಂದ್ ಕುಮಾರ್ ಶ್ರೀನಿವಾಸ್ ಮುನಿಯಪ್ಪ ನಡುವೆ ಮುನಿಯಪ್ಪ ಫೈಟ್ ಏನ್ ಮಾಡ್ತಿರ ಕೋಟೆ ಕೊಡ್ತಾರೆ ಮುನಿಯಪ್ಪ ಏನೋ ಭಯ ಅಂದ್ರೆ ಸೋಲು ಏನ್ ಮಾಡೋದಿಲ್ಲ ವಿಧಾನಸಭೆ ಸೋಲು ಮಾಡ್ತಿಲ್ಲ ಇಲ್ಲೇ ಕಿತ್ತಾಡ್ತಾವ್ರೆ ಸಿದ್ದರಾಮಯ್ಯ ಟೀಕೆ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಯಾಕೆ ಬೇಕಪ್ಪ ಸವಾಲು ಬಂದ್ರೆ ಎಸ್ ಎಸ್ ಶ್ರೀನಿವಾಸ ಕುಮಾರ್ ಒಟ್ಟಾಗಿ ಅವ್ರಿಗೆ ಎಲೆಕ್ಷನ್ ಮಾಡ್ಬೇಕಾಗುತ್ತೆ ಇಷ್ಟು ವರ್ಷ ಇಲ್ಲಿ ಕಷ್ಟಪಟ್ಟಿದ್ದಾರೆ ಭಯ ಯಾಕೆ ಮಾಡ್ತಾರೆ ಅಂತ ಭಯ ಇದೆ ಈಗ ನ ಹೊರತುಪಡಿಸಿ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಗೊಂದಲಗಳಿದೆ ಇನ್ನೊಂದರ್ಶನ ಇಂಡಿಪೆಂಡೆನ್ಸ್ ನಿಲ್ತೀವಿ ಅಂತ ಬರ್ತಾ ನಡೀತಾ ಇರ್ತಾವಲ್ಲ ಏನೋ ಮಾಡಕ್ಕಾಗಲ್ಲ ನೋಡ್ಬೇಕು ಚುನಾವಣೆ ಎಷ್ಟು ಈಗ ಕೆಲವೊಂದು ಏನೇನೋ ಮಾಡ್ತೀವಿ ಅಂತ ಬರ್ತಾರೆ ಕೆಲವರು ಹೇಳ್ತಾರೆ ಮಾಡಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯಲ್ಲಿ ಗೊಂದಲಗಳಿದೆ ಜೆಡಿಎಸ್ ಕ್ಲಾರಿಟಿ ಇದೆ ನಿಸರ್ಗ ನಾರಾಯಣ ಸ್ವಾಮಿ ಶಿವ ಅಲ್ಲೂ ಚೇಂಜ್ ಮಾಡಿದ್ರೆ ಪಿಳ್ಮನೇಶ್ವಪಂಗ್ ಆಗ್ಬಹುದೇನೋ ಅಂತ ಯಾರ್ಯಾರ ಎಣೆ ಬರ ಹೆಂಗೇ ಬಟ್ ನಿಸರ್ಗ ನಾರಾಯಣ ಸ್ವಾಮಿ ಕಾನ್ಫಿಡೆನ್ಸ್ ಇದಾರೆ ವೀಕ್ಷಕರ ನಿಮ್ ಪ್ರಕಾರ ದೇವನಹಳ್ಳಿಲಿ ಯಾರು ಗೆಲ್ತಾರೆ ಮುಂದೆ ಯಾವ ಸರ್ಕಾರ ಯಾವ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಎಸ್ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಯಾರು ಎಂ ಎಲ್ ಎ ಆಗ್ಬೇಕು ಯಾರನ್ನ ಆಯ್ಕೆ ಮಾಡಬೇಕು ಸೊ ನಿಮ್ ಕೈಯಲ್ಲಿದೆ ಇದೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಅರ್ಹರು ಯಾರು ಯಾರು ಯೋಗ್ಯರು ಯಾರು ನಿರ್ಧಾರ ಮಾಡಿ ನೀವು ಅದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷೇತರ ಎ ಎ ಪಿ ಕೂಡ ಕಂಟೆಸ್ಟ್ ಮಾಡ್ತಾ ಇದೆ ಸೊ ಯಾರು ಬೆಸ್ಟು ಯಾರು ಆಯ್ಕೆ ಮಾಡಿದ್ರೆ ನಿಮಗೆ ಮತ್ತು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ರಾಜ್ಯಕ್ಕೆ ಏನೋ ಒಳ್ಳೆಯದಾಗುತ್ತೆ ಉಪಯೋಗ ಆಗುತ್ತೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಮತವನ್ನು ಚಲಾಯಿಸಿ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ